ಇಂದು ನಾವು ಸಾವಿರ ವರ್ಷಗಳ ಇತಿಹಾಸ ಹೊಂದಿದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳಲಿದ್ದೇವೆ ಈ ದೇವಸ್ಥಾನದಲ್ಲಿರುವ ದೇವಿ ಮೂರ್ತಿಯ ವಿಶೇಷತೆ ಏನು ಈ ಸ್ಥಳದ ಮಹಿಮೆ ಏನು ಅನ್ನೋದನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬಂಟ್ವಾಳ ತಾಲೂಕಿನ ಪೊಳಲಿಯಲ್ಲಿ ರಾಜರಾಜೇಶ್ವರಿ ದೇವಸ್ಥಾನವಿದೆ ಹಾಗಾಗಿ ಈ ದೇವಿಯನ್ನ ಪೊಳಲಿ ರಾಜರಾಜೇಶ್ವರಿ ಅಂತ ಕರೆಯಲಾಗುತ್ತದೆ ಇಲ್ಲಿನ ವಿಶೇಷತೆ ಅಂದ್ರೆ ಪೊಳಲಿ ದೇವಿಯ ವಿಗ್ರಹ ಇದು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಪೊಳಲ್ ಎಂದರೆ ಮಣ್ಣು ಎಂದರ್ಥ ಆದ್ದರಿಂದಲೇ ಪೊಳಲಿ ರಾಜರಾಜೇಶ್ವರಿ ಅಂತ ಕರೆಯಲಾಗುತ್ತದೆ ಮಣ್ಣಿನ ವಿಗ್ರಹದಲ್ಲಿ ತಾಯಿ ಕಂಗೊಳಿಸುತ್ತಿದ್ದು ಇದಕ್ಕೆ ಯಾವುದೇ ಅಭಿಷೇಕ ನಡೆಯುವುದಿಲ್ಲ ವರ್ಷಕ್ಕೊಮ್ಮೆ ನಡೆಯುವ ಬ್ರಹ್ಮ ಕಳಸದಲ್ಲಿ ಪೊಳಲಿ ದೇವಿಯ ಬೆಳ್ಳಿ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ ವರ್ಷಕ್ಕೆ ಒಮ್ಮೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಅಂದಾಜು ಒಂದು ತಿಂಗಳ ಕಾಲ ಜಾತ್ರೆ ನಡೆಯುತ್ತದೆ ಈ ದಿನಗಳಲ್ಲಿ ಇಲ್ಲಿರುವ ರಥಗಳಲ್ಲಿ ಅಮ್ಮನವರನ್ನ ಕೂರಿಸಿ ದೇವಸ್ಥಾನದಲ್ಲೇ ಪ್ರದಕ್ಷಿಣೆ ಹಾಕಲಾಗುತ್ತದೆ ಇನ್ನು ಅಮ್ಮನವರ ಸಾನ್ನಿಧ್ಯದಲ್ಲಿ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೂಡ ವಿತರಿಸಲಾಗುತ್ತದೆ ಜಾತ್ರೆ ಬ್ರಹ್ಮಕಲಶದ ಸಮಯದಲ್ಲಿ ಲಕ್ಷಾಂತರ ಜನರು ಪೊಳಲಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಆಗಲೂ ಕೂಡ ಆ ಲಕ್ಷಾಂತರ ಭಕ್ತರಿಗೆ ಅನ್ನ ಪ್ರಸಾದ ನೀಡಲಾಗುತ್ತದೆ ಜಾತ್ರೆ ಸಮಯದಲ್ಲಿ ಇಲ್ಲಿ ಸಿಗುವ ಕಲ್ಲಂಗಡಿ ಹಣ್ಣನ್ನ ಪ್ರಸಾದದ ರೂಪದಲ್ಲಿ ಮನೆಗೆ ಕೊಂಡೊಯ್ಯಲಾಗುತ್ತದೆ ಇದನ್ನ ಬಚ್ಚಂಗಾಯಿ ಪ್ರಸಾದ ಅಂತ ಹೇಳಲಾಗುತ್ತದೆ ಇಲ್ಲಿ ಪ್ರಮುಖವಾಗಿ ಪೊಳಲಿ ಅಮ್ಮನವರನ್ನ ಪೂಜಿಸಿದರೂ ಕೂಡ ಕಾಳಿ ಸುಬ್ರಹ್ಮಣ್ಯ ಮಹಾಗಣಪತಿಯನ್ನು ಕೂಡ ಪೂಜಿಸಲಾಗುತ್ತದೆ ಅಲ್ಲದೆ ಈ ಸ್ಥಳವನ್ನು ಕ್ಷೇತ್ರಪಾಲ ಕಾಯುತ್ತಿದ್ದಾನೆಂದು ಹೇಳಲಾಗಿದ್ದು ಈತನಿಗೂ ಪೂಜೆ ಸಲ್ಲುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ